ಡಿಸೆಂಬರ್ ಮೂರರಲ್ಲಿಂದ ಚುರುಕಿನ ಪಾದಚರಣೆಯೊಂದಿಗೆ ದಾಡಿಯನ್ನು ಸಂಘಟಿಸಿಕೊಳ್ಳುತ್ತಾರೆ. ಅದೇ ರೀತಿ ಅಮ್ಮಿ ದಾಡಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ ನಲ್ವರ ಡಿಫೆನ್ಸ್ ಕಂಡುಕೊಳ್ತಾ ಇದೆ. ಚಿರುಕಿನ ಪಾತ್ರ ಚಲನೆ ಕಂಡುಕೊಳ್ತಾ ಇದೆ. ಮತ್ತೆ ಇಲ್ಲಿ ಕಾರ್ನರ್ ವಿಭಾಗದಲ್ಲಿ ಅಂಕವನ್ನು ಪಡೆದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಲ್ಲಿ ಕುಪ್ಪೆ ಚಿರುಕಿನ ಪಾತ್ರ ಚಲನೆ ಕಂಡುಕೊಳ್ತಾ ಇದ್ದಲ್ಲಿ ಎಂದಿ ಅಖಿಲದಿ ಒಬ್ಬ ಸತೀಮಿ ಅವರ ದಾಳಿಯಲ್ಲಿದ್ದ ಅಹೋ ಇಲ್ಲಿ ಅಹೋ ಓ ಓ ಅಮ್ಮಿಯ ಬಂಧನಗಳು ತಾಯಿದ ಟೆಕಲ್ ಟೆಕಲ್ ಸೂಪರ್ ಮಡು ಇಲ್ಲವೇ ಮಡಿ ಡಿಸೆಂಡೆಂಟ್ ರಾಯ್ಟ್ ತರ್ಡ್ ರಾಯ್ಟ್ ಅಂಕಪಟ್ಟು ಪಡೆಯಲೇಬೇಕಾದಂತಹ ಒತ್ತಡ ಇತ್ತರಿಗೆ. ಜೆರ್ಸಿ ನಂಬರ್ ಮೂರರಲ್ಲಿದ್ದ ಚುರುಕಿನ ಪಾದಚರಣೆಯೊಂದಿಗೆ ದಾಡಿಯನ್ನು ಸಂಘಟಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಕಾರ್ನರ್ ವಿಭಾಗದಲ್ಲಿ ಡಬಲ್ ಆಂಕಲ್ ಹೋಲ್ಡಿಗೆ ಪಡೆಯಾಗ್ತಾ ಇದೆ. ಕಟ್ಟಕಡೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಸ್ಪಟ್ಟ ಕಾಲ್ ಆನ್ ಆಗಿದೆ. ಇಲ್ಲಿ ಅಮ್ಮಿ ಅವರ ದಾಳಿಯಲ್ಲಿ ಸಂಘಟಿಸಿಕೊಳ್ತಾ ಇದೆ. 8-11 ಪಂದ್ಯ. ಮತ್ತೆ ಬಾರಿ ಗಾಡಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ ಕಾರ್ನರ್ ಈ ಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ಳುತ್ತದೆ ಮುನ್ನಡೆಯಲ್ಲಿ. ಅದೇ ರೀತಿ ಮುಂದಿನ ಪಂದ್ಯಪಿಟಕ್ಕಾಗಿ 30ನೇ ಪಂದ್ಯಪಿಟಕ್ಕಾಗಿ ಕರೆಯಲ್ಲಿದೆ. ಲಾಸ್ಟ್ 2 ಮಿನಿಟ್ ಕಟ್ಟಕಡೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಕಂಡುಕೊಳ್ತಾ ಇದೆ. ಇಲ್ಲಿ ಕಣ್ಣದ್ದು ಅಂಕಪಟ್ಟು ಪಿಡಿಯಲೇಬೇಕಾದಂತಹ ಒತ್ತಡ ಈತನಿಗೆ. ನಲ್ವರ ಡಿಫೆನ್ಸ್ ಕಂಡುಕೊಳ್ತಾ ಇದೆ. ಇಲ್ಲಿ ಇಲ್ಲಿ ಬಲಿಷ್ಠವಾಗಿರುವಂತಹ ಡಿಫೆನ್ಸ್ ಸ್ಟೋರ್ ವೈಸ್ ಕುಪ್ಪೆಟ್ಟಿ ಮತ್ತೆ ಇಲ್ಲಿ ಟೆಕ್ಕಲಾಗ್ತಾ ಇದೆ. ಲಾಸ್ಟ್ 1 ಮಿನಿಟ್ ಕಟ್ಟಕಡೆಯ 1 ನಿಮಿಷದ ಆಟ ಮಾತ್ರ ಬಾಕಿ. 12-10 ಪಂದ್ಯ. ಅಮ್ಮಿ ಅವರ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿದ್ದಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ ಚಿರುಕಿನ ಪಾದಚಲನೆ ಕಂಡುಕೊಳ್ತಾ ಇದೆ. ಅಹೋ ಇಲ್ಲಿ ಟೆಕ್ಕಲಾಗ್ತಾ ಇದೆ. ರೆಡ್ ಔಟ್ ಬಗ್ಗೆನೋ ಒಂದು ಸುಪರ್ ಟೆಕ್ಕಲ್ ಆನ್ ಆಗಿದೆ. ಇಲ್ಲಿ ಅಮ್ಮಿ ದಾಳಿ ಸಂಘಟಿಸಿಕೊಳ್ತಾ ಇದೆ. ಒಂದು ಅಂಕದ ಸೆರೆಗಾಗಿ ಕರೆಯನ್ನು ರವಣ ಮಾಡಿಕೊಂಡು 2 ತಂಡದ ಆಟಗಾರರು ಅಂಗಳವನ್ನು ಪ್ರವೇಶ ಮಾಡಿಕೊಳ್ಳಿ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ವಿರುದ್ಧವಾಗಿ